ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾವು ಮಾಡೋಣ ಕಬ್ಬಿನ ಹಾಲಿನಿಂದ ಹಲ್ವಾ. ತುಂಬ ಚೆನ್ನಾಗಾಗತ್ತೆ, ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು 1/4 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಆಮೇಲೆ ಅದೇ ಕಪ್ಪಲ್ಲಿ ನಾನು 1/2 ಕಪ್ಪಷ್ಟು ಸಕ್ಕರೆಯನ್ನು ತಗೊಳ್ತಾ ಇದ್ದೀನಿ. ಸಕ್ಕರೆಯಲ್ಲಿ ಆಪ್ಷನಲ್, ಹಾಕಲೇಬೇಕಂತ ಇಲ್ಲ. ಯಾಕೆಂದರೆ ನಾವಿಲ್ಲಿ ಕಬ್ಬಿನ ಹಾಲಿನಿಂದ ಮಾಡೋದ್ರಿಂದ ಅದರಲ್ಲಿ ಕೂಡ ಸಕ್ಕರೆ ಅಂಶ ಇರುತ್ತೆ. ಇಲ್ಲಿ ನಾನು ಕಬ್ಬಿನ ಹಾಲು ತಗೊಂಡಿದ್ದೀನಿ, ನೋಡಿಕೊಂಡು ಆಮೇಲೆ ಹಾಕೋಣ. ಯಾವ ಕಪ್ಪಲ್ಲಿ ಹಿಟ್ಟು ತಗೊಂಡಿದ್ದೆ, ಎಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೆ, ಅಷ್ಟೇ ಪ್ರಮಾಣದಲ್ಲಿ ತುಪ್ಪವನ್ನು ಹಾಕಿದ್ದೀನಿ. ಅಂದರೆ 1/4 ಕಪ್ಪಷ್ಟು. ಸ್ವಲ್ಪ ಬಿಸಿಯಾಗುವಾಗ ತುಪ್ಪ, ಅದಕ್ಕೆ ನಾನು ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಗೋಧಿ ಹಿಟ್ಟಿನ ಕಲ್ಲರ್ ಬಿಸ್ಕೆಟ್ ಕಲರ್ ಬರುತ್ತೆ ನೋಡಿ, ಗೋಲ್ಡನ್ ಬ್ರೌನ್ ಆ ರೀತಿ ಬರಬೇಕು. ಒಳ್ಳೆ ರೀತಿ ನಾವಿದನ್ನು ಫ್ರೈ ಮಾಡೋಣ ತುಪ್ಪದಲ್ಲಿ. ಓಕೆ, ಇವಾಗ ನೀವು ನೋಡ್ಬೋದು ಕಲರ್ ಚೇಂಜ್ ಆಗ್ತಾ ಉಂಟು. ಈ ರೀತಿ ನೋಡಿ, ಕಲರ್ ಕಂಪ್ಲೀಟಾಗಿ ಬ್ರೌನ್ ಆಗಿದೆ. ಈ ಕಲರ್ ಬಂದ ಮೇಲೆ ನಾವು ಸಕ್ಕರೆಯನ್ನು ಹಾಕೋಣ. ಇಲ್ಲಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಕ್ಕರೆ ನೀವು ಹಾಕಲೇಬೇಕಂತ ಇಲ್ಲ, ಆಪ್ಷನಲ್. ಸಿಹಿ ತುಂಬ ಇಷ್ಟ ಇರುವವರು ಮಾತ್ರ ಸಕ್ಕರೆಯನ್ನು ಹಾಕಿ. ಓಕೆ, ಸಕ್ಕರೆ ಸ್ವಲ್ಪ ಕರಗಿದ ಮೇಲೆ ನಾನಿಲ್ಲಿ ಇವಾಗ ಸ್ವಲ್ಪ ಸ್ವಲ್ಪನೇ 1/2 ಕಪ್ಪಷ್ಟು, ನೋಡಿ ದೊಡ್ಡ ಕಪ್ಪಲ್ಲಿ 1/2 ಕಪ್ಪಷ್ಟು ಕಬ್ಬಿನ ಹಾಲಿನ ರಸವನ್ನು ಹಾಕ್ತಾ ಇದ್ದೀನಿ. ಮೆಲ್ಲನೆ ಹಾಕಿ, ತುಪ್ಪ ಎಲ್ಲ ಬಿಸಿಯಾಗಿರುತ್ತೆ, ಹಾಗಾಗಿ ರಟ್ಟುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ದೂರದಿಂದ ಮೆಲ್ಲ ಮೆಲ್ಲನೆ ಹಾಕ್ತಾ ಈ ರೀತಿ ತಿರುಗಾಡಿಸ್ತಾ ಇರಿ. ಸ್ವಲ್ಪ ಡ್ರೈ ಡ್ರೈ ಆಗ್ತಾ ಬರುವಾಗ ಮತ್ತೊಮ್ಮೆ 1/2 ಕಪ್ಪಷ್ಟು ಹಾಕಿ ನೋಡಿ. ಹೀಗೆ ಕರೆಕ್ಟಾಗಿ 1/2 ಕಪ್ಪಷ್ಟು ಹಾಕಿ, ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಸ್ವಲ್ಪನೇ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಇವಾಗ 3/4 ಕಪ್ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಓಕೆ, ಇದು ಕೂಡ ಸ್ವಲ್ಪ ಡ್ರೈ ಆದಮೇಲೆ ನಾನಿಲ್ಲಿ ಇನ್ನೊಂದು 1/2 ಕಪ್ಪಷ್ಟು ಮಾತ್ರ ನಾನು ಹಾಕಿದ್ದೀನಿ. ಓಕೆ, ಇಷ್ಟು ಹಾಕಿದರೆ ಸಾಕು ಇದಕ್ಕೆ. ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕೋಣ, ಹಾಗೂ ಚೆನ್ನಾಗಿ ತುಪ್ಪ ಬಿಡೋವರೆಗೂ ಇದನ್ನು ಫ್ರೈ ಮಾಡ್ತಾನೆ ಇರೋಣ. ಒಳ್ಳೆ ರೀತಿ ಸೈಡಿಂದ ತುಪ್ಪ ಬಿಡುತ್ತೆ, ಹಾಗೂ ತಳದಿಂದ ಇದು ಎದ್ದು ಬರುತ್ತೆ. ಅಷ್ಟು ತನಕ ನಾವಿದನ್ನು ಇದೇ ರೀತಿ ಫ್ರೈ ಮಾಡ್ತಾ ಇರೋಣ. ಇವಾಗ ನೀವಿಲ್ಲಿ ನೋಡ್ಬೋದು ತುಪ್ಪ ಎಲ್ಲ ಬಿಟ್ಟಿದೆ, ಹಾಗೂ ಕರೆಕ್ಟಾಗಿ ರೌಂಡ್ ರೌಂಡ್ ಆಗಿ ತಿರುಗ್ತಾ ಉಂಟು ನೋಡಿ, ತಳದಿಂದ ಎದ್ದು ಬರ್ತಾ ಉಂಟು. ಕಲರ್ ಕೂಡ ಪರ್ಫೆಕ್ಟಾಗಿ ಬಂದಿದೆ. ಬೇಕಿದ್ರೆ ಇದಕ್ಕೆ ನೀವು ಫ್ರೈ ಮಾಡಿದ ಕ್ಯಾಶ್ಯೂನೆಟ್ಟನ್ನು ಹಾಕ್ಬೋದು. ಇವಾಗ ಆಫ್ ಮಾಡೋಣ. ನೋಡ್ತಾ ಇದ್ರಲ್ಲ ಹಲ್ವಾ ಎಷ್ಟೊಂದು ಸಾಫ್ಟ್ ಸಾಫ್ಟ್ ಕಾಣ್ತಾ ಉಂಟು, ಅಷ್ಟೇ ಟೇಸ್ಟಾಗಿರುತ್ತೆ ನೋಡಿ. ಕಂಪ್ಲೀಟಾಗಿಯೇ ತುಪ್ಪ ಬಿಟ್ಕೊಂಡಿದೆ, ತುಂಬ ಚೆನ್ನಾಗಾಗತ್ತೆ. ಬಿಸಿ ಬಿಸಿ ಇರುವಾಗ ಕೂಡ ನೀವು ಇದನ್ನು ತಿನ್ಬೋದು, ತಣ್ಣಗಾದ್ಮೇಲೂ ಕೂಡ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.